ತುಂಬಾ ಜನರಿಗೆ ಈ ಹೊಲೆಯ ಅಂದ್ರೆ ಒಂದು ಕೀಳರಿಮೆ ಇರಬಹುದೇನೋ ಅಥವಾ ಕೆಲವರಿಗೆ ಆ ಪದ ಅಸಹನೆ ಇರಬಹುದು ಅಸಹ್ಯ ಇರಬಹುದು ಆದರೆ ನನಗೆ ಒಬ್ಬ ಅಂಬೇಡ್ಕರ್ ವಾದಿಯಾಗಿ ನಾನು ಹೊಲೆಯ ಅಂತ ಹೇಳ್ಕೊಳ್ಳಲಿಕ್ಕೆ ಹೊಲೆಯರ ಜಾತಿಗೆ ಸೇರಿದವನು ಅಂತ ಹೇಳ್ಕೊಳ್ಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದರೆ ನನ್ನ ಸಮುದಾಯ ಈ ದೇಶದ ಮೂಲ ನಿವಾಸಿ ಸಮುದಾಯ ಮತ್ತೆ ಈ ಸಮುದಾಯ ಬದುಕು ಬಂದಿರೋ ರೀತಿಯನ್ನ ನೋಡಬೇಕು ಕಣ್ಬಿಟ್ಟು ನಾವು ಅಥವಾ ನಮ್ಮ ಸಮುದಾಯ ಅಥವಾ ನನ್ನಂತಹ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಯಾರು ಯಾರ ಮೇಲೆ ಎಂದೂ ಕೂಡ ದೌರ್ಜನ್ಯ ದಬ್ಬಾಳಿಕೆ ಅವಮಾನ ಮಾಡಿಲ್ಲ ನಾವು ಮಾಡೋ ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕರು ಮತ್ತೆ ನಾವು ಧೈರ್ಯಶಾಲಿಗಳು ಮತ್ತೆ ನಾವು ತುಂಬಾ ಸೆಕ್ಯುಲರ್ ಮೈಂಡೆಡ್ ಸಮುದಾಯ ಜಾತಿ ಆಧಾರದ ಮೇಲೆ ಯಾರನ್ನು ಕೀಳಾಗಿ ನೋಡಿದಂತ ಸಮುದಾಯ ಅಲ್ಲ ನಾವು ಯಾರ ಆಸ್ತಿಯನ್ನು ದೋಚಿಕೊಂಡಿಲ್ಲ ನಾವು ಯಾರ ಅಧಿಕಾರವನ್ನು ಕಿತ್ತುಕೊಂಡಿಲ್ಲ ಇಂತಹ ಸಮುದಾಯಕ್ಕೆ ಸೇರಿದಂತವರು ಒಲೆಯರ್ನ ನೀವು ಕೊಳಕು ಕೆಟ್ಟವರು ಒಲಿಗೇರಿ ಅಂತಂದ್ರೆ ಅದು ಹೊಲಸು ಅನ್ನೋಂತ ಮನಸ್ಥಿತಿ ಇದೆಯಲ್ಲ ನಿಮಗೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಒಲೆಯರ ಪಾಸಿಟಿವ್ ಅಂಶಗಳು ಕೇರಿಯ ಪಾಸಿಟಿವ್ ಅಂಶಗಳು ಅದು ನಿಮ್ಮ ಊರಲ್ಲಿ ಈ ಪಾಸಿಟಿವ್ ಅಂಶಗಳಿದೆಯಾ ನೋಡ್ಕೊಳ್ಳಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ಕೇರಿಯ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಊರ ಬಗ್ಗೆ ಯೋಚನೆ ಮಾಡಿ ಅಥವಾ ಇವತ್ತು ನಿಮ್ಮ ದಾವಣಗೆರೆನಲ್ಲಿ ಕೇರಿ ಕೊಳಕಾಗಿದೆ ಗಲೀಜಾಗಿದೆ ಅಂದ್ರೆ ಯಾರ ಕಾರಣ ಅದಕ್ಕೆ ನೀವೇ ಕಾರಣ ಕಂದ್ರೆ ಯಾಕೆಂದ್ರೆ ನೀವು ಶಾಸಕರಲ್ಲಿ ನಮ್ಮ ಜನ ಬೆಳಿಗ್ಗೆ ಎದ್ದು ನಿಮ್ಮ ಊರೆಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ನಿಮ್ಮ ದನದ ಕೊಟ್ಟಿಗೆಗಳನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ನಿಮ್ಮನ್ನ ಕ್ಲೀನ್ ಮಾಡೋ ಬರದಲ್ಲಿ ನಮ್ಮ ಮನೆ ನಮ್ಮ ಕೇರಿಯನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಮೈಮರೆತಿರ್ತೀವಿ ನಾವು ಆದ್ರೆ ಆ ಕೇರಿನ ಕ್ಲೀನ್ ಮಾಡಬೇಕಾಗಿರೋರು ಯಾರು ನೀವು ಮಾಡಿದಿರಾ ಒಂದ್ಸತಿ ನೋಡ್ಕೊಳ್ಳಿ ನನಗನ್ಸುತ್ತೆ ಒಬ್ಬ ಸಂವಿಧಾನಬದ್ಧವಾದಂತ ಸ್ಥಾನದಲ್ಲಿ ಕುಳಿತಿರ್ತಕ್ಕಂತ ವ್ಯಕ್ತಿ ಮಾತಾಡಿದ್ದಾನೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವ್ರ ಮೇಲೆ ಕೇಸ್ ಹಾಕಿ ಈಗ ಮತ್ತೆ ನೀವೊಬ್ಬ ಮಂತ್ರಿಮಂಡಲದ ಸದಸ್ಯ ನೀವು ನಿಮಗೆ ಈ ಕ್ಷಣಕ್ಕೆ ನಾನು ಮಾತಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ನಿಮಗೆ ದಯವಿಟ್ಟು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ